ಕಲಹಂಕ ವಿಧಾನಸಭಾ ಚುನಾವಣಾ ಅಖಾಡ ಕೂಡ ರಂಗೇರಿದೆ. ಈಗಾಗಲೇ ಬಿಜೆಪಿಯ ಅಭ್ಯರ್ಥಿ ಎಸ್ ಆರ್ ವಿಶ್ವನಾಥ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ಮೆರವಣಿಗೆಯ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಕೆಯಾಗಿದೆ. ವಿಶ್ವನಾಥ್ ರೋಡ್ನಲ್ಲಿ ಬಹಳಷ್ಟು ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಎಸ್ ಆರ್ ವಿಶ್ವನಾಥ್ ಜೊತೆ ನಮ್ಮ ಪ್ರತಿನಿಧಿ ರೂಪೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬಿಜೆಪಿ ಅಭ್ಯರ್ಥಿಯಾಗಿ ಎಸ್ ಆರ್ ವಿಶ್ವನಾಥ್ ಅವರು ನಾಮಿನೇಷನ್ ಮಾಡಿದ ಅವರ ಬಗ್ಗೆ ಮಾತಾಡ್ತಾ ಸರ್, ಇವತ್ತು ನಾಮಿನೇಷನ್ ಸೇರಿದ ಜನ ಇದ್ರ ಬಗ್ಗೆ ಹೇಳ್ತೀವಿ. ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಇವತ್ತು ನಾಮಪತ್ರ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನನಗೆ ಸಂತೋಷ ತರತಕ್ಕಂಥ ವಿಚಾರ. ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇ ಇವತ್ತು ನನ್ನನ್ನು ಗೆಲ್ಲಿಸ್ತದೆ. ಇವತ್ತು ವಿರೋಧ ಪಕ್ಷದವರು ಕೂಡ ನನ್ನ ಕೆಲಸದ ಬಗ್ಗೆ ಯಾರು ಕೂಡ ಟೀಕೆ ಮಾಡೋದಿಲ್ಲ. ಕೆಲಸ ಬಾಕಿ ಐತೆ, ಆ ಕೆಲಸವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ, ಅದನ್ನು ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನನಗೆ ಇವತ್ತು ಬಂದಿರತಕ್ಕಂಥ ಮುಖಂಡರುಗಳೆಲ್ಲ ಕೂಡ ಸ್ವಯಂ ಪ್ರೇರಿತಾಗಿ ಬಂದಿರತಕ್ಕಂಥವ್ರು, ಒಬ್ಬೊಬ್ಬರು ಕೂಡ ನಾಯಕತ್ವ ಗುಣ ಹೊಂದಿರತಕ್ಕಂಥವ್ರು ಇವತ್ತು ನಾಮಪತ್ರ ಸಲ್ಲಿಸೋಕೆ ಬಂದಿರತಕ್ಕಂಥವ್ರು. ಕೆಲವರಿಗೆಲ್ಲ ಕೂಡ 100 ಜನ ಕಾರ್ಯಕರ್ತರು ಸಿಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಮುಖಂಡರುಗಳು ನನ್ನ ಜೊತೆಯಲ್ಲಿರ್ತಕ್ಕಂಥದ್ದು, ನಾನು ಏನು 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು ಅಂತೇಳಿ ನಾವೆಲ್ಲ ಮುಖಂಡರು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಅವರು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಸರ್, ಈಗ ನೀವು ನಿಮ್ಮ ಬಗ್ಗೆ ಆರೋಪ ಅಂದು ಬೇರೆ ಬೇರೆ ಪಕ್ಷದಲ್ಲಿ ಮಾಡ್ತಿರೋದು, ಆ ಪೊಲೀಸ್ ಬಲವನ್ನು ಬಳಸ್ತಾ ಇದ್ದೀರಿ, ಅವರನ್ನು ದುರುಪಯೋಗ ಪಡಿಸ್ಕೊಳ್ತೀರಿ, ಇಷ್ಟು ಕಾಂಗ್ರೆಸ್ಸು ಮತ್ತು ಇಲ್ಲಿ JDS ಅವರು ಆರೋಪ ಮಾಡ್ತಿದ್ದಾರೆ, ಹೌದಾ ಸರ್? ಇದು ಪೊಲೀಸ್ ಬಲ ನಾನೇ ಉಪಯೋಗಿಸ್ತೀನಿ, ಈಗ ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಈಗ ಅವರು ನಮ್ಮ ಮಾತೇನು ಕೇಳೋದಿಲ್ಲ. ಚುನಾವಣಾಧಿಕಾರಿಗಳು ಏನು ಸೂಚನೆ ಕೊಡ್ತಾರೋ ಕೊಡ್ತಾರೆ, ಮತ್ತು ಕಾನೂನಿಗೆ ವಿರುದ್ಧವಾಗಿ ಅವರೇನು ಮಾಡೋದಿಲ್ಲ. ವಿರೋಧ ಪಕ್ಷದವರು ನಿಯಮಗಳನ್ನು ಉಲ್ಲಂಘಿಸಿ ಮಾಡಿದಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾಗ ನಿಯಮಾನುಸಾರ ಅವರು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಇವರು ಯಾವುದು ಅನುಮತಿ ಇಲ್ಲದೇ ಬಂಟಿಂಗ್ಸ್ ಕಟ್ಟೋದು, ಅನುಮತಿ ಇಲ್ಲದೇ ಸ್ಟೇಡಿಯಂ ಒಳಗಡೆಗೆ ಪಕ್ಷದ ಪ್ರಚಾರ ಮಾಡುವಂಥದ್ದು, ಬಂಟಿಂಗ್ಸ್ ಕಟ್ಟೋದಂಥ ಅಧಿಕಾರಿಗಳನ್ನ ಹೀನಾಮಾನವಾಗಿ ಬೈತಕ್ಕಂಥದ್ದು, ಈಗ ಬಂದಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ನಾವೇನೋ ತಪ್ಪು ಮಾಡಿದರೆ ನಮ್ಮೆಲ್ಲೂ ಕಂಪ್ಲೇಂಟ್ ಕೊಡಲಿ. ಈ ಥರ ನಾವು ಯಾವತ್ತೂ ಕೂಡ ಪೊಲೀಸ್ ಅಧಿಕಾರವನ್ನಾಗಲಿ ಅಧಿಕಾರಿಗಳನ್ನಾಗಿ ದುರುಪಯೋಗ ಮಾಡಿಕೊಂಡಿಲ್ಲ. ಕುಣಿಲಾರದವಳು ನೆರಾಡಂಕು ಅಂತೇಳಿ ಇಲ್ಲಿದ್ದೆಲ್ಲ ಮಾತಾಡ್ತಾವ್ರೆ ಅವರು. ಸರ್, ಈಗ ಪ್ರಚಾರಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ರಿ, ಮತ್ತು ಮೋದಿ ಮತ್ತು ಯೋಗಿ ಬರ್ತಾರೆ ಅಂತೇಳಿ ಚರ್ಚೆ ಇದೆ ಸರ್, ಹೌದಾ ಸರ್? ಹೌದು, ರಾಜ್ಯದಲ್ಲಿ ಇವತ್ತು ಈಗಾಗಲೇ ಮೋದಿಜಿಯವರು ಬಂದರೆ, ಯೋಗಿಜಿಯವರು ಬಂದರೆ ಯಲಹಂಕದಲ್ಲಿ ನಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಬಂದಾಗ ಅದನ್ನು ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಪ್ರಚಾರ ಮಾಡೋಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಎಸ್ ಆರ್ ವಿಶ್ವನಾಥ್ ಅವರು ಮಾತುಗಳು, ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ TV ಯಲಹಂಕ.